ನನ್ನ ಮೇಲೆ ಕೋಪನಾ? ಕ್ಷಮಿಸಲ್ವೇನೇನನ್ನ? ಚಿಕ್ಕವನಿದ್ದಾಗಿಂದನು ಅಮ್ಮನಿಗಿಂತ ಹೆಚ್ಚಾಗಿ ನಿನ್ನೆ ಹಚ್ಚಿಕೊಂಡಿದ್ದೀನಿ ಕಣೆ. ನನ್ನ ಸ್ವಲ್ಪ ದಿನ ಆದ್ರೆ ಮತ್ತೆ ಆ ಗಂಡನ ಮನೆಗೆ ಹೋಗ್ತೀಯ, ನನ್ನ ಮಾತಾಡಿಸದೆ ಹೋಗ್ತೀಯನೆ. ಮತ್ತೆ ಮಾತೆತ್ರೆ ಶ್ರೀಭಾವ ಜಾನಕಿ ಅಕ್ಕ ಅಂತ ಮಾತಾಡ್ತೀಯಾ? ನನಗೆ ಕೋಪ ಬರಲ್ವಾ? ಸಾರಿ ಕಣೆ, ಇನ್ನೊಂದು ಸತಿ ಹಾಗೆ ಹೇಳಲ್ಲ, ಬೇಕಾದ್ರೆ ನಿನ್ನ ಕಾಲಕ್ಕೆ ಬೀಳ. ಏನು ಬೇಕಾಗಿಲ್ಲ, ಅವ್ರ ಹೆಸರು ಎತ್ತಬೇಡ ಅಷ್ಟೇ. ಸರಿ, ಆಕ್ಚುಲಿ ನಾನು ಮಾತಾಡಕ್ಕೆ ಬಂದಿದ್ದು ಬೇರೆನೇ ವಿಷಯ ಕಣೆ. ಏನು? ನಾನೊಬ್ಬರನ್ನ ಲವ್ ಮಾಡ್ತಿದ್ದೀನಿ. ಲವ್? ಈ ವಯಸ್ಸಲ್ಲಿ ಮೊದಲು ಓದಿ ಕೆಲಸಕ್ಕೆ ಸೇರ್ಕೊ, ಆಮೇಲೆ ಅದಲ್ಲ. ಹಾಗಲ್ವೇ, ನನಗೂ 22 ವರ್ಷ ಆಯಿತು. ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಹುಡುಗಿ ತಂದೆ ನನಗೊಂದು ಬಿಸ್ನೆಸ್ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗೊಂದು ಫೋನು ಗಿಫ್ಟ್ ಕೊಡ್ಸಿದ್ದಾರೆ. ಇರೋ, ಆ ಹುಡುಗಿ ಫೋಟೋ ತೋರಿಸ್ತೀನಿ. ಏನೋ ಇದು, ಹುಡುಗಿ ಅಂತಿದೀಯಾ? ಇವ್ರು ನಿನ್ಗಿಂತ ದೊಡ್ಡವ್ರ ತರ ಕಾಣಿಸ್ತಿದ್ದಾರೆ. ನಿನಗೇನು ತಲೆ ಕೆಟ್ಟಿದ್ಯಾ ಇವ್ರನ್ನ ಲವ್ ಮಾಡಕ್ಕೆ? ನಿನ್ ವಯಸ್ಸೇನು, ಇವ್ರ ವಯಸ್ಸೇನು? ಒಂದು ಸ್ವಲ್ಪ ದೊಡ್ಡವ್ರೆ ನಿಜ, ಆದ್ರೆ ಮದನ್ ಅವರಷ್ಟೇನು ವಯಸ್ಸಾಗಿಲ್ಲ ಬಿಡು. ಅದಕ್ಕೆ ಇವ್ರನ್ನ ಮದ್ವೆ ಆಗ್ತಿದ್ಯಾ? ಇವ್ರನ್ನ ಏನಾದ್ರೂ ಮದ್ವೆ ಆದ್ರೆ ನಿನ್ನ ಕೊಂದ ಹಾಕ್ಬಿಡ್ತೀನಿ. ನೀನ್ ಮಾತ್ರ ಅಪ್ಪನ ವಯಸ್ಸಿನ ಮದನ್ ಅವ್ರನ್ನ ಮದ್ವೆ ಆಗ್ಬೋದು, ನಾನ್ ಇವ್ರನ್ನ ಮದ್ವೆ ಆಗ್ಬಾರ್ದ? ಹೇಳೆ ಅಕ್ಕ, ನೀನ್ ಮದನ್ ಅವ್ರನ್ನ ಮದ್ವೆ ಆಗ್ತಿರೋದ್ರಿಂದ ನಮಗ್ ನೋವಾಗಲ್ವಾ? ನಾನು ಅವ್ರನ್ನ ಭಾವ ಅಂತ ಹೇಗೆ ಇಂಟ್ರೊಡ್ಯೂಸ್ ಮಾಡಿಸ್ಲಿ ನನ್ನ ಫ್ರೆಂಡ್ಸ್ಗೆ? ನನ್ನ ಬಿಡು, ನೀನ್ ಅವ್ರ ಜೊತೆ ಹೋಗ್ತಾ ಇದ್ರೆ ಎಲ್ಲ ದೊಡ್ಡಪ್ಪನ ಅಪ್ಪನ ಅಂತ ಕೇಳ್ತಾರೆ. ಅರ್ಥ ಮಾಡ್ಕೋ ಅಕ್ಕ, ಪ್ಲೀಸ್ ನನ್ನ ಮಾತು ಕೇಳೆ. ಶ್ರೀ ಅವರು ಏಜಲ್ಲಿ, ಬುದ್ಧಿಲಿ, ಲುಕ್ಕಲ್ಲಿ, ಸ್ವಭಾವದಲ್ಲಿ ಎಲ್ಲಾದ್ರಲ್ಲೂ ನಿನಗೆ ಸೂಟಬಲ್ ಆಗ್ತಾರೆ ಕಣೆ. ಆದ್ರೆ ನಾನು ಅವ್ರಿಗೆ ಸೂಟಬಲ್ ಅಲ್ಲ. ಯಾಕೆ? ಯಾಕೆ? ಶ್ರೀನಿಧಿ ಅವರು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ ಕಂಪ್ನಿಯಲ್ಲಿ ಒಬ್ಬ ಅಕೌಂಟೆಂಟ್ ಅನ್ಕೊಂಡಿದ್ದೆ. ಆ ಕಂಪ್ನಿ MD ಅಂತ ನನಗೆ ಇವತ್ತು ಗೊತ್ತಾಯ್ತು. ಅದಕ್ಕೆ ನೂರಾರು ಜನ ಕೆಲಸಗಾರರಿಗೆ ಕೆಲಸ ಬಟ್ಟೆ ಕೊಟ್ಟಿರೋ ಅವರ ಅಮ್ಮಂದ್ರೆ ಮೈಸೂರು ಹೋಟ್ಲಲ್ಲಿ ಸೆಕ್ಯೂರಿಟಿ ಆಗಿ ರೂಮ್ ಸರ್ವಿಸ್ ಅವರಾಗಿ ಇದ್ದಿದ್ದು ಅಂತ ಗೊತ್ತಾಯ್ತು. ಶ್ರೀನಿಧಿ ಅವ್ರು ತುಂಬ ಡೆಸ್ಪರೇಟಾಗಿ ನನ್ನ ಹಿಂದೆ ಬಿದ್ದಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ಅದು ತಪ್ಪು ಅಂತ ಇವತ್ತು ಗೊತ್ತಾಯ್ತು.